Jai Mata. Bhakta Mahajana Sishya Vrinda Sampurna Sukha Janmadalli Shreshtatva Arithukollakkene Ivattina Sandesha. Janma Shreshtatvam Mrityunjayam. ಈ ಮಾನವ ಜನ್ಮದಲ್ಲಿ ತುಂಬ ಶ್ರೇಷ್ಠವಾಗಿರೋದು ಸಾವಿನ ಭಯನ ತೊಲಗಾಡಿಸೋದು. ಜನ್ಮ ಶ್ರೇಷ್ಠತ್ವಂ ಮೃತ್ಯುಂಜಯಂ ಸಂಸ್ಕೃತದ ಭಾಷೆ. ಸಂಸ್ಕೃತದಲ್ಲಿ ಕಾಶ್ಯಪರು ಹೇಳಿರೋತಕ್ಕಂಥ ಸೂತ್ರ 6ನೇ ಸೂತ್ರದಲ್ಲಿ ಇದನ್ನೇನು ಹೇಳ್ತಾರೆ ಅಂದಾಗ, ಮಾನವ ಜನ್ಮ ಅರ್ಧಕ್ಕರ್ಧ ಅವನ ಆಯುಷ್ಯ ಕಡಿಮೆ ಆಗೋದು ಅವನಲ್ಲಿ ಪ್ರತಿಯೊಂದು ಗಳಿಗೆಯಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಭಯ ಬೀಳೋದು. ಆ ಭಯ ಬೀಳ್ತಾ ಬಂದಾಗ ಏನಾಗುತ್ತೆ ಅಂದಾಗ, ಅವನಿಗೆ ಅವನ ಉಸಿರು ಅವನ ಶ್ವಾಸದಲ್ಲಿ ಏರುಪೇರಾಗುತ್ತೆ. ಈ ಶ್ವಾಸ ಏರುಪೇರು ಆದಾಗ ಏನಾಗುತ್ತೆ ಅಂದಾಗ, ಮನುಷ್ಯನಿಗೆ ಆಯುಷ್ ಕಡಿಮೆ ಆಗುತ್ತೆ. ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಹೇಳ್ತಾರೆ, ನೀನು ಹೈಪರ್ ಆಕ್ಟಿವ್ ಪರ್ಸನ್ ಆಗೋತಕ್ಕಂಥದ್ದು ಏನು ಅಂದಾಗ, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಭಯ ಬೀಳೋತಕ್ಕಂಥ ವಿಚಾರ. ಆದ್ದರಿಂದ ಏನೇ ವಿಚಾರ ಬರಲಿ ಬರದೇ ಇರಲಿ, ಮನುಷ್ಯನ ಮನಸ್ಸು ನಿರಂತರವಾಗಿ ಒಂಥರ ಕಾಮ್ ಆಗಿರಬೇಕು. ಉಸಿರು ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ ಅಂದಾಗ, ಅವನಲ್ಲಿ ಹಲವಾರು ರೀತಿ ಆರೋಗ್ಯದ ಬಾಧೆಗಳು ಹೆಚ್ಚಾಗ್ತಾ ಬರುತ್ತೆ. ಆದ್ರಿಂದ ಏನಾಗುತ್ತೆ ಅಂದಾಗ, ಅವನಿಗೆ ಟೆನ್ಷನ್ ಬರುತ್ತೆ. ಟೆನ್ಷನ್ ಬಂದಾಗ ಮೊಟ್ಟ ಮೊದಲು ಏನಾಗುತ್ತೆ ಅಂದಾಗ, ಅವನ ಸ್ವಭಾವ ಏನು ಅಂತ ನಾವೇ ನೋಡಬೇಕು. ನೀನು ಆಕ್ಟಿವ್ ಪರ್ಸನ್ ಅಂತ ನೀನು ಹೇಳ್ಕೊಂಡ್ರೆ, ನೀನು ಆಕ್ಟಿವ್ ಪರ್ಸನ್ ಅಂದರೆ ಒಳ್ಳೆಯದೇ, ಆದರೆ ನೀನು ಹೈಪರ್ ಆಕ್ಟಿವ್ ಪರ್ಸನಾ, ವಿಪರೀತ ಆಕ್ಟಿವಿಟಿ ಇದೆಯಾ ನೀನು, ಟೈಪ್ ಎ ಪರ್ಸನಾಲಿಟಿನ ಅಂತ ಎಲ್ಲ ಸುಮಾರು ಜನ ಕೇಳ್ತಾರೆ. ಒಂದು ಕಡೆ ಕೂರದೇ ಇರೋ ಪರ್ಸನಾಲಿಟಿ ಅಂದರೆ ಟೈಪ್ ಎ, ಸುಮ್ಮನೆ ಕೂತ್ಕೊಳ್ತಾ ಬಂದಾಗ ಇವರ ಕಾಮ್ ಪರ್ಸನ್, ನೀನು ನೆಮ್ಮದಿ ಶಾಂತಿಗೆ ಒಲವು ಇಟ್ಕೊಂಡಿರೋತಕ್ಕಂಥ ಒಂದು ಪರ್ಸನಾಲಿಟಿ, ಒಂದು ವ್ಯಕ್ತಿತ್ವ ಅನ್ನೋದನ್ನು ಕಂಡುಹಿಡಿತಾರೆ. ಅದೇ ರೀತಿ ಈ ಡಾಕ್ಟರ್ಸು, ಈ ಮೆಡಿಕಲ್ ಫೀಲ್ಡಲ್ಲಿರೋ ಡಾಕ್ಟರ್ಸು ಸ್ಪೆಷಲಿಸ್ಟ್ ಇವರೆಲ್ಲ ನಾವು ಯಾವ ರೀತಿ ಅನ್ನೋದು ಮೊಟ್ಟ ಮೊದಲು ನಾವು ಕಾಮ್ ಪರ್ಸನ್ನ ಅಥವಾ ಇನ್ನೂ ಟ್ರ್ಯಾಂಕ್ವಿಲ್ ಪರ್ಸನ್ನ, ತುಂಬ ಶಾಂತ ಸ್ವಭಾವ ಇರೋರು ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೂ ಗಾಬರಿ ಮಾಡ್ಕೊಳ್ತೀವ ಅನ್ನೋದು ನಮಗೆ ವಿಚಾರಣೆ ಮಾಡ್ತಾ ಬರ್ತಾರೆ. ಸೊ ಹೈಪರ್ ಆಕ್ಟಿವ್ ಪರ್ಸನಾಲಿಟಿ ಅಂದಾಗ ಅದಕ್ಕೆ ಇರೋತಕ್ಕಂಥ ಕಾಯಿಲೆಗಳು ಹಲವಾರು ಇದೆ. ಸೊ ಇಫ್ ಯು ಆರ್ ಅನ್ ಹೈಪರ್ ಆಕ್ಟಿವ್ ಪರ್ಸನ್, ಮೊಟ್ಟ ಮೊದಲು ಡಾಕ್ಟರ್ಗಳು ನೋಡೋದು ಏನು ಅಂದಾಗ, ನಿನ್ನ ಬ್ಲಡ್ ಪ್ರೆಷರ್ ಯಾವ ರೀತಿ ಇದೆ, ಲೋ ಬ್ಲಡ್ ಪ್ರೆಷರಾ ಅಥವಾ ಹೈ ಬ್ಲಡ್ ಪ್ರೆಷರ ಅಂತ ನೋಡ್ತಾರೆ. ಸೊ ಆದ್ರಿಂದ ರಕ್ತ ಪರಿಶೋಧನೆ ಮಾತ್ರ ಅಲ್ಲ, ರಕ್ತದ ಒತ್ತಡ ಅದನ್ನ ಪರೀಕ್ಷೆ ಮಾಡಿದಾಗ, ನಮ್ಮಲ್ಲಿ ಹೈಪರ್ ಆಕ್ಟಿವ್ ಪರ್ಸನ್ಸ್ ಆಗಿದ್ರೆ ಕಾಲಕ್ರಮೇಣ 40 ವಯಸ್ಸು ಆದಮೇಲೆ ಏನ್ ಮಾಡಬೇಕು ಅಂದಾಗ, ನಮ್ಮಲ್ಲಿ ಹೈಪರ್ ಅಂತ ಹೇಳಿ ಫಸ್ಟ್ ಶುರು ಮಾಡಿ ನಿಮಗೆ ಒಂದು ರೀತಿ ಹೈಪರ್ ಟೆನ್ಷನ್ ಇದೆ ಅಂತ ನಿರ್ಧಾರ ಮಾಡ್ತಾರೆ.
ಆದ್ರಿಂದ ಇದನ್ನೆಲ್ಲ ನಾವು ಗುರುತ್ಕೊಂಡಿಡಿಬೇಕು, ಇದನ್ನು ಮುಖ್ಯವಾಗಿ ನಾವು ಗಮನಿಸ್ತಾ ಬರಬೇಕು. ಇದೆಲ್ಲ ಅರ್ಧಕ್ಕರ್ಧ ಎತ್ತಕ್ಕೆ ಬರುತ್ತೆ ಅಂದಾಗ ಒಂದು ಗಾಬರಿ ಸ್ಥಿತಿಯನ್ನ ನಾವು ಪ್ರಚೋದನೆ ಮಾಡತಕ್ಕಂಥ ಸನ್ವೇಷಣೆಗಳಲ್ಲಿ ಈ ಗಾಬರಿ ಸ್ಥಿತಿಯನ್ನ ನಾವು ನಮ್ಮ ರಕ್ತದ ಮೇಲೆ ಅದು ಒತ್ತಡ ಬೀಳ್ತಾ ಬಂದಾಗ ಕ್ರಮೇಣ ಅದೇನಾಗುತ್ತೆ ಅಂದಾಗ ವಿ ಆರ್ ಹೈಪರ್ ಆಕ್ಟಿವ್ ಪರ್ಸನಾಲಿಟಿ ಅಂತ ಶುರುವಾಗಿ ಕೊನೆಯಲ್ಲಿ ಹೈಪರ್ ಟೆನ್ಷನ್ ಅನ್ನೋತಕ್ಕಂಥ ವಿಚಾರಕ್ಕೆ ನಾವು ಬರ್ತೀವಿ. ಅಂದರೆ ನಮಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅನ್ನೋತಕ್ಕಂಥದ್ದಕ್ಕೆ ಈ ಡಾಕ್ಟರ್ಗಳು ನಮ್ಮನ್ನು ತೊಗೊಂಡೋಗ್ತಾರೆ. ಆದ್ದರಿಂದ ಇಲ್ಲಿ ವಿ ಶುಡ್ ನಾಟ್ ಬಿ ಹೈಪರ್ ಟೆನ್ಸಿವ್, ಟೆನ್ಷನ್ ಮಾಡೋದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳತಕ್ಕಂಥ ಪ್ರಜೆ ಆಯಿತು ಅಂದರೆ 40 ಬರ್ತಿದ್ದಂಗೆನೆ ಅಥವಾ 40 ಬರ್ತಿದ್ದಂಗೆನೆ ಸ್ವಲ್ಪ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ನಮ್ಮ ಈ ಒಂದು ನಾಳದಲ್ಲಿ ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಇದರ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆದ್ದರಿಂದ ಮೊಟ್ಟ ಮೊದಲು ಮಾತೆತ್ತಿದ್ರೆ ಗಾಬರಿ ಮಾಡ್ಕೊಳ್ಳೋತಕ್ಕಂಥ ಅಭ್ಯಾಸನ ನಾವು ಬಿಡಬೇಕು. ಆ ಗಾಬರಿ ಆಗ್ತಾ ಬಂದಾಗ ನಮಗೇನಾಗುತ್ತೆ ಅಂತ ನಾವು ನೋಡಿಕೊಂಡಾಗ ಕಾಮ್ ಆಗಿರೋತಕ್ಕಂಥ ಸನ್ನಿವೇಶನೆಗಳನ್ನು ನಾವು ಹುಡ್ಕೋಬೇಕು. ಮೊಟ್ಟ ಮೊದಲು ಆಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂದಾಗ ಹೈಪರ್ ಟೆನ್ಸಿವ್ ಅಂದರೆ ಹೈಪರ್ ಆಕ್ಟಿವ್ ಪರ್ಸನ್ ಆಗಿದ್ದರೆ ನೀವು ಫಸ್ಟು ಒಂದು ಕಾಮ್ ಸ್ಥಿತಿ, ಒಂದು ಶಾಂತವಾದಂಥ ಮನಸ್ಸಿನ ಭಾವನೆಯನ್ನು ನೀವು ಕಲ್ತ್ಕೋಬೇಕು. ಅದು ಕಲೀಲಿಕ್ಕೆ ಏನು ಮಾಡ್ತೀವಿ ಅಂದಾಗ ಬೆಳಗಾಗಿದ್ದು ಸ್ವಲ್ಪ ಧ್ಯಾನ ಮಾಡೋದು, ಸ್ವಲ್ಪ ಏತಿ ಅಂದರೆ ಪ್ರೀತಿ ಅನ್ನೋತಕ್ಕಂಥ ಸ್ವಭಾವ ಇರಬಾರ್ದು, ಆ ಸ್ವಭಾವನ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಸುಮ್ಮನೆ ಮಾತೆತ್ತಿದ್ರೆ ಕೂಗಾಡಿ ಕಿರ್ಚಾಡಿ ನಮ್ಮ ರಕ್ತ ಒತ್ತಡನ ಜಾಸ್ತಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ ಇನ್ನೊಬ್ಬರ ರಕ್ತ ಒತ್ತಡನೂ ಕೂಡ ಜಾಸ್ತಿ ಮಾಡತಕ್ಕಂಥ ಸನ್ನಿವೇಶನೆಗಳಲ್ಲಿ ನಾವು ಅವರಿಗೆ ಪ್ರತಿಸ್ಪಂದಿಸಬೇಕು. ನಾವು ಕಾಮ್ ಆಗಿರಬೇಕು, ಇನ್ನೊಬ್ರಿಗೂ ನಮ್ಮ ಸುತ್ತ ಇರತಕ್ಕಂಥ ಮನೆ ಮಂದಿ ಜನಗಳಿಗೆ ಕಾಮ್ ಆಗಕ್ಕೆ ಆ ಸನ್ನಿವೇಶನೆಗಳು ಆ ವಾತಾವರಣಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದೆಲ್ಲ ನಮ್ಮ ಕೈನಲ್ಲಿದೆ. ಆದ್ದರಿಂದ ಇದು ಭಾಳ ಕ್ಲಿಯರ್ ಆಗಿರಬೇಕು. ಏನು ಅಂದಾಗ ಸಿಕ್ಕಾಪಟ್ಟೆ ಮನೆಯಲ್ಲಿ ಯಾರು ಅದೇ ಥರ ಹೈಪರ್ ಆಗಿ ಆಡೋಂಗಿತ್ತು ಅಂದರೆ ಸಣ್ಣ ಪ್ರಾಯದವರೆಗೂ 12, 14, 18, 20 ವರ್ಷದವರೆಗೂ 21 ವರ್ಷದವರೆಗೂ ಓಕೆ ಸ್ವಲ್ಪ ಸುಧಾರಣೆ ಮಾಡ್ತೀವಿ. ಆದರೆ 22, 23 ವರ್ಷ ಆದಮೇಲೆ ಅವರ ಪ್ರಾಯ 23 ವರ್ಷ ಅಂದರೆ ಒಂದು ಬಾಲ್ಯ ಜೀವನನ ಅವರು ಸ್ವಲ್ಪ ದಾಟಕ್ಕೆ ಆ ಸ್ಥಿತಿಗೆ ಬಂದಾಗ ನಾವು ಸ್ವಲ್ಪ ಕಾಮ್ ಆಗಿರಬೇಕು. ನೀನು ಸ್ವಲ್ಪ ಕಾಮ್ ಆಗಬೇಕು, ಮಾತೆತ್ತಿದ್ರೆ ಕೋಪ ಮಾಡ್ಕೋಬೇಡ, ಮಾತೆತ್ತಿದ್ರೆ ಕೋಪಕ್ಕಿಂತ ಹೆಚ್ಚಾಗಿ ನಾವು ಉಪಯೋಗಿಸೋತಕ್ಕಂಥ ಶಬ್ದ ಏನು ಅಂದಾಗ ಮಾತೆತ್ತಿದ್ರೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳೋತಕ್ಕಂಥ ಅಭ್ಯಾಸನ ನಾವು ಹೇಳೋತಕ್ಕಂಥ ಸನ್ನಿವೇಶನೆಗೆ ನಾವು ನಮ್ಮ ಒಂದು ಉಚ್ಚಾರಣೆ ರೀತಿಯಲ್ಲಿ ಟೆನ್ಷನ್ ಮಾಡ್ಕೋಬಾರದು ಅನ್ನೋದನ್ನು ಆಗಾಗ ಹೇಳ್ತಾ ಬರಬೇಕು. ಇದು ಹೇಳ್ತಾ ಬಂದಾಗ ನಮಗೆ ಅದು ಯಾವ ರೀತಿ ಪ್ರತಿಸ್ಪಂದಿಸೋದು ಅಂತ ಹೈಪರ್ ಆಕ್ಟಿವ್ ಪೀಪಲ್ಗೆ ಅಂದರೆ ಹೈಪರ್ ಆಕ್ಟಿವ್ ಜನಾಂಗಕ್ಕೆ ನಾವು ಯಾವ ರೀತಿ ಹೇಳಬೇಕು ಅನ್ನೋತಕ್ಕಂಥ ಆ ಧರ್ಮ ಗೊತ್ತಿಲ್ಲ. ಇದೆಲ್ಲ ತುಂಬ ಸೂಕ್ತ ಹಾಗೂ ಸೂಕ್ಷ್ಮ ಧರ್ಮಗಳು. ಆ ಸೂಕ್ಷ್ಮ ಧರ್ಮದಲ್ಲಿ ಟೆನ್ಷನ್ ಮಾಡ್ಕೋಬೇಡಪ್ಪ, ಟೆನ್ಷನ್ ಮಾಡ್ಕೊಬೇಡಮ್ಮ ಅಂತ ಹೇಳಿ ನಾವು ಅವರಿಗೆ ಆಗಾಗ ಒಂದು ರೀತಿ ಎಚ್ಚರಿಕೆ ಕೊಡೋತಕ್ಕಂಥ ಆ ಜಾಗೃತ ಸ್ಥಿತಿಗೆ ಬರೋತಕ್ಕಂಥ ವಿಚಾರಗಳನ್ನು ಹೇಳ್ತಾ ಬರಬೇಕು. ಇದು ರೀತಿ ನೀತಿ ಪಾಠ ಆಗೋದಲ್ಲದೆ ಇದೆಲ್ಲ ಏನಾಗುತ್ತೆ ಅಂದಾಗ ಅಲ್ಲಿ
ನಾವು ಕಾಮ ಆಗ್ತೀವಿ, ಎದುರುಗಡೆ ಇರೋತಕ್ಕಂಥ ವ್ಯಕ್ತಿನೂ ಕೂಡ ಕಾಮಾಗಿ ಇರೋತಕ್ಕಂಥ ವಿಚಾರಕ್ಕೆ ಒಳಗಾಗ್ತಾ ಇದೆ. ಆಗ ನಮ್ಮ ಮನೆಯಲ್ಲಿ ಇರೋತಕ್ಕಂಥ ವಾತಾವರಣ ತನ್ನಗೆ ತಾನೇನೇ ಕಾಮ ಆಗುತ್ತೆ. ಆದ್ರಿಂದ ಏನಾಗುತ್ತೆ ಅಂದಾಗ ತಕ್ಷಣ ಮಾತಿಗೆ ಮಾತು ಬೆಳೆಸೋತಕ್ಕಂಥ ಅಭ್ಯಾಸ ಮೊಟ್ಟ ಮೊದಲು ಅದನ್ನು ನಾವು ನಿಷೇಧಿಸಬೇಕು. ಆದ್ದರಿಂದ ಏನೇ ಇದ್ದರೂ ಒಂದು ನಿಮಿಷ ಬಿಟ್ಕೊಂಡು ನಾವು ಹೇಳಿದ್ರೆ ಏನೇ ವಿಚಾರ ಸೂಕ್ತವಾಗಿರೋ ವಿಚಾರಗಳನ್ನು ಕೂಡ ನಿಧಾನಕ್ಕೆ ರಿಯಾಕ್ಟ್ ಮಾಡದೆ ಇದ್ದಂಗೆ, ಓವರ್ ರಿಯಾಕ್ಟ್ ಮಾಡದೆ ಇದ್ದಂಗೆ ಹೇಳತಕ್ಕಂಥ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು. ಇದು ತುಂಬ ಮುಖ್ಯ. ನಾವು ಏನು ಮಾಡ್ತೀವಿ, ರಿಯಾಕ್ಟ್ ಆದರೆ ಪರವಾಗಿಲ್ಲ, ನಾವು ಕಾಲಕ್ರಮೇಣ ಏನು ಮಾಡ್ತೀವಿ ಅಂದಾಗ ಏನು ಹೇಳಿದ್ದಕ್ಕೂ ಕೂಡ ತಕ್ಷಣ ಓವರ್ ರಿಯಾಕ್ಟ್ ಮಾಡ್ತೀವಿ. ಆದ್ದರಿಂದ ಆ್ಯಕ್ಟ್ ಮಾಡೋದು ಒಂಥರ, ರಿಯಾಕ್ಟ್ ಮಾಡೋದು ಒಂದು ರೀತಿ, ಓವರ್ ರಿಯಾಕ್ಟ್ ಆಗಿ ಮಾಡಿದ್ರೆನೇನೇ ತೊಂದರೆಗಳು ಶುರು ಆಗುತ್ತೆ. ಅದರಲ್ಲಿ ಮಾತಿನ ಘರ್ಷಣೆ ಶುರು ಆಗುತ್ತೆ. ರಿಯಾಕ್ಟ್ ಮಾಡಿದ್ರೆ ಅರ್ಧಕ್ಕರ್ಧ ಘರ್ಷಣೆ ಶುರು ಆಗುತ್ತೆ, ಬಟ್ ಓವರ್ ರಿಯಾಕ್ಟ್ ಆಗ್ತಾ ಬಂದಾಗ ನಮ್ಮಲ್ಲಿ ಈ ಓವರ್ ರಿಯಾಕ್ಷನ್ ಲೀಡ್ಸ್ ಟು ದಟ್ ಕೈಂಡ್ ಆಫ್ ಒಂಥರ ಒಂದು ಬಿಟ್ಟರ್ನೆಸ್, ಒಂದು ರೀತಿ ಕಹಿ ಆದಂಥ ಮಾತುಗಳು, ಕಹಿಯಾಗಿರೋತಕ್ಕಂಥ ಆ ವಾತಾವರಣ, ಆ ಅಟ್ಮಾಸ್ಫಿಯರ್, ಆ ವಾತಾವರಣ, ಅದೆಲ್ಲ ಕಹಿಯಾಗಿ ಸನ್ವೇಷಣೆಗಳನ್ನು ಕೊಡುತ್ತೆ. ಈ ಕಹಿಯಾಗಿರೋ ವಿಚಾರಗಳು ಬಂದಾಗ ನಮ್ಮಲ್ಲಿ ಒಂದು ನಮ್ಮ ಆತ್ಮದಿಂದ ಇನ್ನೊಬ್ಬರ ಮಾತು ಕೇಳೋತಕ್ಕಂಥ ಜನಗಳಲ್ಲಿದ್ದಾಗ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಕಹಿಯಾಗಿರೋತಕ್ಕಂಥ ಶಾಂತಿಗೆ ತದ್ದು ವಿರುದ್ಧವಾಗಿ ಇರೋತಕ್ಕಂಥ ಕಹಿ ಅನ್ನೋತಕ್ಕಂಥ ಒಂದು ವಿಚಾರ ಬರುತ್ತೆ. ಆಗ ಅವ್ರಿಗೆ ನಮ್ಮ ಮೇಲೆ ಒಂದು ರೀತಿ ಅಭಿಪ್ರಾಯಗಳು ತನ್ನಗೆ ತಾನೇನೇ ತದ್ದು ವಿರುದ್ಧವಾಗಿ ಆಗೋತಕ್ಕಂಥ ಸನ್ವೇಷಣೆಗಳು ಇರುತ್ತೆ. ಆದ್ದರಿಂದ ನಮ್ಮಲ್ಲಿ ಏನೇ ಒಂದು ಆ್ಯಕ್ಷನ್ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಕಾಮ್ ರಿಯಾಕ್ಷನ್ ಬರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಏತಿ ಅಂದರೆ ಪ್ರೇತಿ ಅನ್ನೋತಕ್ಕಂಥ ರಿಯಾಕ್ಷನ್ ಬರಬಾರ್ದು. ಆ ರಿಯಾಕ್ಷನ್ ಬಂದರೆ ಇನ್ನೊಬ್ಬರ ಮನಸ್ಸನ್ನು ಕೆಡಿಸೋತಕ್ಕಂಥ ವಿಚಾರಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಆದ್ದರಿಂದ ಘರ್ಷಣೆ ಅಲ್ಲಿಂದ ರಿಯಾಕ್ಷನ್ ಆದಾಗ ಘರ್ಷಣೆ ಮಾತುಗಳು ಹೆಚ್ಚೆಚ್ಚಾಗಿ ಬರೋಕ್ಕೆ ಶುರು ಆಗುತ್ತೆ. ಆದ್ದರಿಂದ ನಾವೇನೇ ಮಾಡಿದ್ರೂ ಕೂಡ ಯು ಹ್ಯಾವ್ ಟು ಬಿ ಕಾಮ್, ತುಂಬ ಶಾಂತ ಸ್ವಭಾವದಲ್ಲಿರಬೇಕು. ಆಕಸ್ಮಿಕವಾಗಿ ಒಂದು ಜಗಳ, ಕದನ, ಆ ರೀತಿ ಒಂದು ಸನ್ವೇಷಣೆ ಏನಾದ್ರು ಅಪ್ಪಿತಪ್ಪಿ ಬಂದರೆ, ಆ ರೀತಿ ಸನ್ವೇಷಣೆಗಳು ಇರೋತಕ್ಕಂಥ ಒಂದು ವಾತಾವರಣಕ್ಕೆ ನಾವೇನಾದ್ರು ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ನಿಮಿಷ ನೋಡಿ ತನ್ನಗೆ ತಾನೇ ಆ ಜಾಗದಿಂದ ನಾವು ದೂರ ಆಗಬೇಕು. ಅದೆಲ್ಲ ಕಾಮ ಆದಮೇಲೆ, ಒಂದು ಅರ್ಧ ದಿವಸ ಆದಮೇಲೋ, ಒಂದು ಅರ್ಧ ಗಂಟೆ ಆದಮೇಲೋ, ಅಥವಾ ಒಂದು ದಿವಸ ಆದಮೇಲೋ ನಾವು ಮತ್ತೆ ಪ್ರವೇಶ ಮಾಡಿದ್ರೆ ತುಂಬ ಒಂದು ವಾತಾವರಣ ಶಾಂತವಾಗಿ ಆಗಬೇಕು. ಅಲ್ಲಿ ಆ ಅಟ್ಮಾಸ್ಫಿಯರ್ ಅಂದರೆ ಆ ಒಂದು ವಾತಾವರಣ, ಅದರಲ್ಲಿರೋತಕ್ಕಂಥ ನಕಾರಾತ್ಮಕದ ಸ್ಪಂದನ ತನಗೆ ತಾನೇ ಸೆಟ್ಲ್ ಆಗುತ್ತೆ. ಹೇಗೆ ಒಂದು ಧೂಳಿನ ಪ್ರದೇಶಕ್ಕೆ ನಾವು ನಡ್ಕೊಂಡು ಹೋದಾಗ ಅಥವಾ ಒಂದು ವಾಹನ ಹೋದಾಗ ಹೆಂಗೆ ಆ ಪ್ರದೇಶದಲ್ಲಿ ಧೂಳುಗಳು ಏಳುತ್ತೋ, ಆ ಧೂಳು ಎದ್ದಾದ ಮೇಲೆ ಆ ಧೂಳು ಸೆಟ್ಲ್ ಆಗಕ್ಕೆ ಒಂದು ಸ್ವಲ್ಪ ಸಮಯ ಬೇಕೋ, ಅದೇ ರೀತಿ ಯಾವುದಾದ್ರು ಒಂದು ರೀತಿ ಕಲ್ಮಶವಾದಂಥ ಒಂದು ವಾತಾವರಣ ಅಥವಾ ಒಂದು ರೀತಿ ನಕಾರಾತ್ಮಕದ ವಾತಾವರಣಗಳು ಎದ್ದಾಗ, ಅದು ನಮ್ಮ ಮಾತಿರ್ಬೋದು, ಇನ್ನೊಬ್ಬರ ಮಾತು, ಇನ್ನೊಬ್ಬರ ಶೈಲಿ ಇರ್ಬೋದು, ಅಥವಾ ಇನ್ನೊಬ್ಬರು ಅವರು ಘರ್ಷಣೆ ಮಾಡಿ ಅದೆಲ್ಲ ವಾತಾವರಣ ಒಂದು ಸಮಾಧಾನ ಸ್ಥಿತಿಗೆ ಬರಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದು ಸಮಾಧಾನ ಸ್ಥಿತಿಗೆ ನಾವು ಅದನ್ನು ತಗೊಂಡು ಬಂದು ಅವರು ಕೂಡ ಒಂದು ದೊಡ್ಡದಾಗಿ ಒಂದು ದೊಡ್ಡ ಬಿರುಗಾಳಿ ಬಂದು ಹೋದಾದ ನಂತರ ಒಂದು ಶಾಂತವಾದಂಥ ವಾತಾವರಣ ಹೇಗಿರುತ್ತೋ ಆ ಒಂದು ಶಾಂತ ವಾತಾವರಣನ ನಮ್ಮ ಮನಸ್ಸಿಂದ ಎದ್ದೇಳಬಾರದು. ಯಾವಾಗಲೂ ಶಾಂತವಾಗಿರೋತಕ್ಕಂಥ
ಅಭ್ಯಾಸ ನಾವು ಮಾಡಿಕೊಂಡಾಗ ಅಲ್ಲಿ ನಾವು ನಮ್ಮ ಸಂಸ್ಕಾರದಂತೆನೇ ಆ ಸಂಸ್ಕಾರದಲ್ಲಿ ಒಂದು ಶಾಂತದ ಒಂದು ಮನೋಭಾವನೆ ನಾವಿದ್ದಾಗ ನಾವು ಎಲ್ಲಿ ಹೋದರೂ ಶಾಂತಿಯನ್ನು ಎಬ್ಬಿಸ್ತಾ ಬರ್ತೀವಿ, ಘರ್ಷಣೆಗಳನ್ನು ಎಬ್ಬಿಸಬಾರದು ಅನ್ನೋತಕ್ಕಂಥ ಆ ಪಾಠನ ನಾವು ಕಲಿಬೇಕು. ಜೀವನದ ಅನುಭವದಲ್ಲಿ ನಾವು ಪಾಠ ಕಲಿಯೋದು ಏನು ಅಂದರೆ, ನಮ್ಮ ಸುತ್ತ ಶಾಂತಿಯಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಒಂದು ಘರ್ಷಣೆ ಮನೋಭಾವನೆ ಬರಬಾರದು. ಹಾಗೂ ನಾವು ಯಾವಾಗಲೂ ಒಂದು ಶಾಂತಿಯನ್ನು ಪ್ರಚೋದನೆ ಮಾಡಿ ಆ ಶಾಂತಿ ವಾತಾವರಣದಿಂದ ಅಲ್ಲಿ ಬರೀ ಸಕಾರಾತ್ಮಕದ ಸ್ಪಂದನ ಎದ್ದೇಳುತ್ತೆ, ದೈವತ್ವ ಸ್ಪಂದನ ಎದ್ದೇಳುತ್ತೀಯ ವಿನಃ ಈ ರೀತಿ ನಕಾರಾತ್ಮಕದ ಸ್ಪಂದನ ಎದ್ದೇಳಲ್ಲ. ಎಲ್ಲಿ ನಕಾರಾತ್ಮಕ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇರೋದಿಲ್ಲ ಅನ್ನೋದೇ ಇದರ ಪ್ರತೀತಿ. ಇದರಲ್ಲಿ ಇರೋತಕ್ಕಂಥ ವಿಚಾರ ಏನು ಅಂದಾಗ, ಜೀವ ಸೌಭಾಗ್ಯಂ ಪ್ರಕಾಶಂ, ಜೀವನದಲ್ಲಿ ಏನು ಸೌಭಾಗ್ಯ ಅಂದಾಗ ಅಲ್ಲಿ ಇರೋತಕ್ಕಂಥ ಪ್ರಕಾಶ. ಶಾಂತ ವಾತಾವರಣದಲ್ಲಿ ಎಲ್ಲವೂ ಬೆಳಕಾಗಿ ಪ್ರಜ್ವಲಿಸ್ತಾ ಬರುತ್ತೆ, ಅಲ್ಲಿ ಒಂದು ನೆಮ್ಮದಿ, ಅಲ್ಲಿ ಒಂದು ಸೌಹಾರ್ದತನ ಇರುತ್ತೆ ಅನ್ನೋತಕ್ಕಂಥ ಮಾತಿನಲ್ಲಿ ಹೇಳಿಬಿಟ್ಟು ಈ ಒಂದು ಪ್ರಕಾಶ ನಿಮ್ಮ ಪರಿಸರಕ್ಕೆ ನೀವು ಬೆಳೆಸ್ಕೊಳ್ತಾ ಬಂದಾಗ ನೀವು ಧರ್ಮದಲ್ಲಿರ್ತೀರಾ, ಕರ್ಮದಲ್ಲಿ ಇಲ್ಲ ಅನ್ನೋತಕ್ಕಂಥ ವಿಚಾರಕ್ಕೆ ನೀವೆಲ್ಲ ಒಳಗಾಗಬೇಕು ಅಂತ ಹೇಳಿ, ಇದು ನನ್ನ ಆಶೀರ್ವಾದ. ಇದು ಇಲ್ಲಿರೋತಕ್ಕಂಥ ನಿಮಿಷಾಂಬೆಯ ದೇವಿಯ ಒಂದು ಪ್ರಸ್ತಾಪ. ದೇವಿ ಎಲ್ಲಿದ್ದಾಳೋ ಅಲ್ಲಿ ಶಾಂತ ಇರುತ್ತೆ, ಎಲ್ಲಿ ಶಾಂತ ಇರುತ್ತೋ ಕಡಾಖಂಡಿತವಾಗಲೂ ನಿಮಿಷಾಂಬ ದೇವಿ ಇದ್ದೇ ಇರ್ತಾಳೆ. ಅದು ಆದಿಪರಾಶಕ್ತಿ ರೂಪ ಆಗಿರೋದರಿಂದ ಯಾವಾಗಲೂ ಶಾಂತಿನಲ್ಲಿ ಇರಕ್ಕೆ ಇದು ನಾವು ಹೇಳ್ಕೊಡೋತಕ್ಕಂಥ ನಮ್ಮ ಮನಸ್ಸಲ್ಲಿರೋತಕ್ಕಂಥ ಈ ಗೋಚರವಾಗಿರೋ ವಿಚಾರ ನಿಮಗೂ ಕೂಡ ಒಂದು ಶಾಂತಿ ಇದೆ, ಶಾಂತಿ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಆಗಿ ನಿಮ್ಮಲ್ಲಿರೋತಕ್ಕಂಥ ನಕಾರಾತ್ಮಕ ತೊಲಗಲಿ ಅಂತ ಹೇಳಿ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮೊಟ್ಟಿಗೆ. ಜನ್ಮ ಶ್ರೇಷ್ಠತ್ವಂ ಮೃತ್ಯುಂಜಯಂ. ಜಯ ಮಾತಾ. Mm-hmm.